ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ HSRP ಪ್ಲೇಟು ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 17/2/2024. ಸೊ ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ವೆಬ್ಸೈಟ್ ಮೂಲಕ ಹೇಗೆ ಅಂತ ಎಲ್ಲ ನಾನು ಡೀಟೇಲ್ ಇನ್ ಡೆಪ್ತಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಈಗ ನೀವು ನೋಡ್ತಿರಂಗೆ SAAM.in ವೆಬ್ಸೈಟಲ್ಲಿ ನಾವು ಇದ್ದೀವಿ. ಈಗ ಇಲ್ಲಿ ನೀವು ಕಾಣ್ತಾ ಇದೆ ನಿಮಗೆ ಬುಕ್ HSRP ಅಂತ. ಸೊ ಇದನ್ನು ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ HSRP ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ನಿಮಗೆ ವೆಹಿಕಲ್ ಓನರ್ ಹೆಸರು, ಓನರ್ನ ಇಮೇಲ್ ID, ವಿಳಾಸ, ಮತ್ತು ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಇಲ್ಲಿ, ಮತ್ತು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್, ಮೊಬೈಲ್ ನಂಬರ್, ಇದು ಯಾವ ಜಿಲ್ಲೆಗೆ ಅಂತ ಸೇರಿದೆ ಅಂತ ಇಲ್ಲಿ ಹಾಕ್ಬೇಕಾಗುತ್ತೆ. ಮತ್ತು ಕೊನೆಗಿಲ್ಲಿ ಬೈ ಚೆಕಿಂಗ್ ದ ಅಗ್ರಿ ಮಾಡಿ ಸಬ್ಮಿಟ್ ಮಾಡಬೇಕು. ನಾವಿಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ನಮಗೆ ಈ ಥರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ, ಇಲ್ಲಿ ಇದು ಸ್ಟೇಟ್ ಬಂದು ಕರ್ನಾಟಕ ಅಂತಿದೆ, ಡಿಸ್ಟ್ರಿಕ್ಟ್ ಅರ್ಬನ್ ಅಂತ. ನಿಮ್ಮದು ಯಾವ ಡಿಸ್ಟ್ರಿಕ್ಟ್ಸ್ ಇರುತ್ತೋ ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಂದರೆ ಡಿಪೆಂಡ್ಸ್ ಆನ್ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಊರನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ಕೊಳ್ತದೆ. ಆಮೇಲೆ ಯಾವ ರೀತಿ ವೆಹಿಕಲ್, ಲೈಕ್ ವೆಹಿಕಲ್ ಬಂದುಬಿಟ್ಟು ನಿಮ್ಮದು 2-wheeler, 3-wheeler ಯಾವುದು ಅಂತ ಕೇಳುತ್ತೆ. ಸೊ ನಮ್ಮದು 2-wheeler ಇರೋದಕ್ಕೆ ನಾನು 2-wheeler ಅಂತ ಎಂಟ್ರಿ ಮಾಡಿದ್ದೀನಿ. ಆಮೇಲೆ 2-wheeler ರೇಂಜು ಬಂದು ಇಷ್ಟು 320-380 ಆಗುತ್ತೆ ಅಂತ ಕೇಳಿದರೆ ಇಲ್ಲಿ ಸ್ಟಾರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇಟ್ ಮೇ ವೇರಿ, ಕಡಿಮೆನಾದರೂ ಆಗ್ಬೋದು ಅಥವಾ ಜಾಸ್ತಿನಾದರೂ ಆಗ್ಬೋದು ಅಂತ. ಆಮೇಲೆ 2-wheeler ಇಂಪೋರ್ಟೆಡ್ದಾದರೆ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟು, ಈಗ ಇದು 2-wheeler ಆಗಿರೋದ್ರಿಂದ ನನಗೆ ನನ್ನ ವೆಹಿಕಲ್ ಬಂದುಬಿಟ್ಟು ಬಜಾಜ್ ಆಟೋ ಲಿಮಿಟೆಡ್ದು ಅಂತೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಡಿಸ್ಪ್ಲೇನಲ್ಲಿ ಈಗ HSRP ವೆಬ್ಸೈಟಲ್ಲಿ ಈ ಥರ ಆಪ್ಷನ್ ಬಂದಿದೆ ನೋಡಿ. ಇಲ್ಲಿ ಈಗ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗೆ, ರೀಪ್ಲೇಸ್ಮೆಂಟ್ ಬುಕ್ಕಿಂಗ್, ಟ್ರ್ಯಾಕ್ ಯುವರ್ ಆರ್ಡರ್, ಓನ್ಲಿ ಕೊರಿಯರ್, ಸಾರಿ ಓನ್ಲಿ ಕಲರ್ ಸ್ಟಿಕ್ಕರ, ಆಮೇಲೆ ಗ್ರೀವೆನ್ಸ್ ಅಡ್ರೆಸ್ ಅಲ್ಲ ಅಂತ ಏನೇನೋ ಇದೆ. ಸೊ ನಾವು ಮಾತಾಡ್ತಾ ಇರೋದು ಏನಂದರೆ ಈಗ HSRP ಬಗ್ಗೆ. ಸೊ HSRP ಬುಕ್ಕನ್ನು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಅದು ನೆಕ್ಸ್ಟ್ ವೆಬ್ಸೈಟಿಗೆ ಹೋಗುತ್ತೆ, ಸಾರಿ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಈಗಾಗಲೇ ನಿಮ್ಗೆ ಕಾಣ್ತಿರೋ ವೆಬ್ಸೈಟಲ್ಲಿ ನೋಡಿ, ಇಲ್ಲಿ ವೆಹಿಕಲ್ ಬಂದು ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಕೇಳಿದೆ. ಸೊ ಇಲ್ಲಿ ರಾಜ್ಯದ ಅಂದರೆ ಕರ್ನಾಟಕ, ನಮ್ಮ ಕರ್ನಾಟಕದಿಂದ ಕರ್ನಾಟಕ ಅಂತ ತೋರಿಸ್ತಾ ಇದೆ. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಆಫ್ ದಿ ವೆಹಿಕಲ್ ಇಲ್ಲಿ ಹಾಕ್ಬೇಕಾಗುತ್ತೆ. ಅದಾದಮೇಲೆ ಚಾಸಿ ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡಿದ್ದೀನಿ, ಇಂಜಿನ್ ನಂಬರು. ಆಮೇಲೆ ಕ್ಯಾಪ್ಚಾ ಇಲ್ಲಿ ಬರುತ್ತೆ, ಈ ಕ್ಯಾಪ್ಚಾ ಏನಿದೆ ಆ್ಯಸ್ ಇಟ್ ಇಸ್ ಇಲ್ಲಿ ಹಾಗೆ ನಾವು ಟೈಪ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಕ್ಲಿಕ್ ಇಯರ್ ಅಂತ ಕೊಡಬೇಕು. ಅದಾದ ನಂತರ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂದರೆ ಈಗ ಅದಕ್ಕಿಂತ ಮುಂಚೆ ಏನಾಗಿದೆ, ನಾವು ಗಾಡಿ ಇನ್ಫಾರ್ಮೇಷನ್ ಎಲ್ಲ ಅದೇ ಡಿಫಾಲ್ಟು ನಾವು ಎಂಟ್ರಿ ಮಾಡೋದ್ರಿಂದ ಅದು ಯಾವ ಟೈಪ್ ವೆಹಿಕಲು ಅಂತ ತೋರಿಸ್ತಾ ಇದೆ. ಪೆಟ್ರೋಲ್, ಬಜಾಜ್ ಆಟೋ ಲಿಮಿಟೆಡ್ ಅಂತ, ಆಮೇಲೆ 2-wheeler ಅಂತ, ಮತ್ತು ಇಲ್ಲಿ ಸೆಲೆಕ್ಟ್ ವೆಹಿಕಲ್ ಕ್ಯಾಟಗರಿ, ಇದು ಯಾವುದು ಸ್ಕೂಟ್ರ ಏನು ಅಂತ ಕೇಳ್ತೀನಿ. ಇಲ್ಲಿ ನೀವು ಮೋಟರ್ ಸೈಕಲ್ ಅಂತ ಕ್ಲಿಕ್ ಮಾಡಿದ್ದೀನಿ ನಾನು. ನಿಮ್ಮದು ಸ್ಕೂಟ್ರ್ ಆದರೆ ಸ್ಕೂಟ್ರ್ ಮಾಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈಗ ನಾನಿಲ್ಲಿ ಓನರ್ ಹೆಸರು ಮತ್ತು ಇಮೇಲ್ ID, ಮೊಬೈಲ್ ನಂಬರ್ ಮತ್ತು ಅಡ್ರೆಸ್ಸು ಎಂಟ್ರಿ ಮಾಡೀನಿ. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಪೇಜಿಗೆ ಹೋಗಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನೀವು ನೆಕ್ಸ್ಟ್ ಅಂತ ಓಪನ್ ಮಾಡಿದ ತಕ್ಷಣ ಇಲ್ಲಿ OTP ಕೇಳ್ತಾ ಇದೆ. ಸೊ OTP ಬಂದುಬಿಟ್ಟು ನಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವ್ದು ಕೊಡ್ತೀವೋ ಅದಕ್ಕೆ ಬರುತ್ತೆ. ಸೊ ಆ OTP ನಂಬರ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ, ಆಮೇಲೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಬರ್ತಾ ಇದೆ. ಇಲ್ಲಿ ಹೋಮ್ ಡೆಲಿವರಿ ಬೇಕಾ ಅಥವಾ ಡೀಲರ್ ಅಪಾಯಿಂಟ್ಮೆಂಟ್ ಬೇಕಾ ಅಂತ ಕೇಳುತ್ತೆ. ಸೊ ನಾನೇನು ಮಾಡ್ತಿದ್ದೀನಿ, ಹೋಮ್ ಡೆಲಿವರಿ ತೊಗೊಳ್ತಿದ್ದೀನಿ. ಸೊ ಏರಿಯಾ ಪಿನ್ ಕೋಡ್ ಕೇಳುತ್ತೆ. ಸೊ ನೀವು ನಿಯರ್ ಬೈ ಬೆಂಗಳೂರಿನಲ್ಲಿ ಏರಿಯಾ ಪಿನ್ ಕೋಡನ್ನು ನಾವು ಎಂಟ್ರಿ ಮಾಡೋಣ. ಯಾಕಂದರೆ ನನ್ನ ಗಾಡಿ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೋಸ್ಕರ ನಾನು ಬೆಂಗಳೂರು ಪಿನ್ ಕೋಡ್ ಕೊಡ್ತಾಯಿದ್ದೀನಿ. ನೋಡೋಣ, ಚೆಕ್ ಡೆಲಿವರಿನಲ್ಲಿ ಅವೈಲೇಬಿಲಿಟಿ ಸ್ಲಾಟ್ ನೋಡೋಣ. ಹೋಮ್ ಡೆಲಿವರಿ ಕೊಟ್ಟಿದ್ದೀನಿ. ಯಾಕೋ ತೋರಿಸಿಲ್ಲ, ನೋಡೋಣ ಬೇರೆ ಒಂದು ಆಪ್ಷನ್ ನೋಡ್ತೀನಿ.
ಕೊಡದಿರೋಂಗೆ ನಾನು ಏರಿಯಾ ಪಿನ್ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಅದು ಎಲ್ಲಿ ಸಿಟಿ ನಿಯರ್ ಬೈ ಶೇಷಾದ್ರಿಪುರಂ ಹಬ್ ಅಂತ ತೋರಿಸಿದೆ ಮತ್ತು ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಅಡ್ರೆಸ್ ಕೇಳ್ತಾ ಇದೆ, ಇದು ಅಡ್ರೆಸ್ ಬಂದುಬಿಟ್ಟು ನಾವು ಡೆಲಿವರಿ ಹೋಮ್ ಡೆಲಿವರಿ ಅಡ್ರೆಸ್ನ ನಾನು ಕೊಡ್ತಾ ಇದ್ದೀನಿ. ಆಮೇಲೆ ಲ್ಯಾಂಡ್ ಮಾರ್ಕ್ ಕೇಳ್ತಾ ಇದೆ. ಡೆಲಿವರಿ ನಿಯರ್ ಬೈ ಅಡ್ರೆಸ್ ನಾನು ಕೊಟ್ಟಿದ್ದೀನಿ ಇಲ್ಲಿ. ನೆಕ್ಸ್ಟ್ ಅಂತ ಎಂಟ್ರಿ ಮಾಡ್ತಾಯಿದ್ದೀನಿ. ಅಡ್ರೆಸ್ ಅಪ್ಡೇಟ್ ಅಂತ ಕೇಳ್ತಾ ಇದೆ. ಸೊ ಅಪ್ಡೇಟ್ ಮಾಡಿದ್ದೀವಿ ಅಡ್ರೆಸ್ಸು, ನೋಡೋಣ ಈಗ ಏನು ಓಪನ್ ಅಂತ. ಸೊ ಈಗ ಇಲ್ಲಿ ಡೆಲಿವರಿ ಸ್ಲಾಟ್ ಕೇಳ್ತಾ ಇದೆ. ಇಲ್ಲಿ ಸ್ಲಾಟ್ ಬಂದುಬಿಟ್ಟು ನೋಡಿ, ನಿಮ್ಗೆ ಇಲ್ಲಿ ಗೊತ್ತಾಗ್ತಿರೋಂಗೆ ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್ ಆ್ಯಂಡ್ ಟೈಮ್ ಸ್ಲಾಟ್ ಅಂತ ಹೇಳ್ತಾ ಇದೆ, ಕನ್ಫರ್ಮ್ ಡೇಟು. ಸೊ ಇಲ್ಲಿ ನಿಮ್ಗೆ ಕಾಣಿಸಿರೋಂಗೆ ಸ್ಲಾಟ್ ಅವೈಲೇಬಲ್. ಇದು ಡಾರ್ಕ್ ಸರ್ಕಲ್ ಇದೆ, ಇದು ಗ್ರೇ ಕಲರಲ್ಲಿದೆ, ರೆಡ್ ಕಲರಲ್ಲಿ. ರೆಡ್ ಕಲರ್ ಇರೋದೆಲ್ಲ ಬಂದುಬಿಟ್ಟು ನಿಮಗೆ ಹಾಲಿಡೇ, ಈ ಸ್ಲಾಟಲ್ಲಿ ಸಿಗೋಲ್ಲ ಅಂತ. ಸೊ ನೋಡೋಣ, ನನಗೆ ಇವಾಗ ಇಲ್ಲಿ ಟೈಮ್ ಸ್ಲಾಟ್ ಅವೈಲೇಬಲು 9 AM to 2 PM ಅಂತಲೂ ಇದೆ. ನೋಡೋಣ, ಈಗ ಇದು 3ನೇ ತಾರೀಕಿಗೆ ಮೋಸ್ಟ್ಲಿ ತೊಗೊಂಡ್ರಂಗಿದೆ April 3ಕ್ಕೆ. ಕನ್ಫರ್ಮ್ ಅಂಡ್ ಪ್ರೊಸೀಜರ್ ಮಾಡೋಕ್ಕಿಂತ ಮುಂಚೆ ನಮ್ಮ ಟೈಮ್ ಸ್ಲಾಟು ಬೇರೆ ಫಿಕ್ಸ್ ಮಾಡಬೇಕಾದ್ರೆ. ಸೊ ಅವೈಲೇಬಲ್ 9 AM to 2 PM ಅಂತ ನಾನು ತೊಗೊಳ್ತೀನಿ. ತೊಗೊಂಡು ಕನ್ಫರ್ಮ್ ಆ್ಯಂಡ್ ಪ್ರೊಸೀಜರ್ ಅಂತ ಮಾಡ್ತಾಯಿದ್ದೀನಿ. ವಿಲ್ ಬಿ ಇಲ್ಲೊಂದು ಏನೋ ನೋಟಲ್ಲಿ ಏನು ಕೊಟ್ಟಿದ್ದಾರೆ, ಯುವರ್ ಅಪಾಯಿಂಟ್ಮೆಂಟ್ ವಿಲ್ ಬಿ ಪ್ರೊಸೆಸ್ಡ್ ಓನ್ಲಿ ಅಪಾನ್ ವೆರಿಫಿಕೇಷನ್ ಡೇಟಾ, ವೆರಿಫೈ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಟು ರಿಸೀವ್ ಟೈಮ್ಲಿ ಅಪ್ಡೇಟ್ ಅಂತ ಹೇಳ್ತಿದ್ದಾರೆ. ಸೊ ಓಕೆ, ಆಮೇಲೆ ಏನೋ ಟೆಕ್ನಿಕಲ್ ಬೇರೆ ಏನಾದರೂ ಇತ್ತು ಅಂದರೆ ಇಲ್ಲಿ ನಾವು ಈ ನಂಬರ್ ಫೋನ್ ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, ಅದು ಆಮೇಲೆ ನೋಡೋಣ. ಈಗ ನಾನು ಈ ಟೈಮ್ ಸ್ಲಾಟ್ ಅವೈಲೇಬಲ್ ಬಂದು April 2024 ವೆನ್ಸ್ಡೇ 3ನೇ ತಾರೀಕು ಅಂತಿದೆ. ಸೊ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಕೊಡ್ತೀನಿ ನಾನು. ಸೊ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಕೊಟ್ಟಿದ ತಕ್ಷಣ ನನಗೆ ಇಲ್ಲಿ ಬುಕಿಂಗ್ ಸಮ್ಮರಿ ಅಪಾಯಿಂಟ್ಮೆಂಟ್ ಅಡ್ರೆಸ್ ಬಂದುಬಿಟ್ಟು ಇಲ್ಲಿದೆ, ಶೇಷಾದ್ರಿಪುರಂ, ಅಪಾಯಿಂಟ್ಮೆಂಟ್ ಡೇಟ್ ಸೋ ಅಂಡ್ ಸೋ ಅಂತಿದೆ, ಮತ್ತು ಟೈಮ್ ಸ್ಲಾಟ್ ಕೊಟ್ಟಿದೆ. ಇದು ನನ್ನ ವೆಹಿಕಲ್ ರಿಜಿಸ್ಟರ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಸೊ ಚಾಸಿ ನಂಬರು ಏನೇನಿದೆ ಎಲ್ಲ ಬಂದಿದೆ ಡಿಟೇಲಾಗಿ. ಸೊ ನೆಕ್ಸ್ಟ್ ಏನು ಹೋಗಬೇಕು, ನೆಕ್ಸ್ಟ್ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿದೆ. ಈಗ ವೆರಿಫೈ ಡಿಟೇಲ್ಸ್ ಆ್ಯಂಡ್ ಪೇ ಅಂತ ಆಪ್ಷನ್ ಬಂದಿದೆ ಈಗ ನನಗೆ. ಸೊ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಇಲ್ಲಿದೆ, ಮೊಬೈಲ್ ನಂಬರು ಕೂಡ ಇದೆ. ಇದೆಲ್ಲ ನಾನು ಆ್ಯಸ್ ಪರ್ ಹೆಂಗೆ ನಾನು ಎಂಟ್ರಿ ಮಾಡೋದೆಲ್ಲ ಕರೆಕ್ಟಾಗಿ ಎಂಟ್ರಿ ಆಗಿದೆ. ಇಮೇಲ್ ಐ ಡಿ ಎಲ್ಲ ಕರೆಕ್ಟಾಗಿದೆ. ಸೇಮ್ ಆ್ಯಸ್ ಪ್ರೀವಿಯಸ್ ಮೊಬೈಲ್ ಅಂತಲೂ ಇಲ್ಲಿ ಸೆಲೆಕ್ಷನ್ ಮಾಡಿದೆ. ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ನೋಡಿ. ಇವಾಗ ಇದು ಹಿಂಗಿದೆ, ಸಪೋಸ್ ಇನ್ ಕೇಸ್ ಏನಾದರೂ ಬೇರೆ ಮೊಬೈಲ್ ನಂಬರ್ ಕೊಡಬೇಕಂದ್ರೆ ಅದೇನು ಬೇಕಾಗಿಲ್ಲ ನಮಗೆ, ಯಾಕಂದರೆ ಸೇಮ್ ನಂಬರ್ ಮೊಬೈಲ್ ಕೊಟ್ಟರೆ ಆಯಿತು. ಸೇಮ್ ಆ್ಯಸ್ ಪ್ರೀವಿಯಸ್ ಮೊಬೈಲ್ ಅಂತ ಎಂಟ್ರಿ ಮಾಡಿದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಫೀಸ್ HSRP ಕಾಸ್ಟ್ ಕಂಪ್ಲೀಟ್ ಟೋಟಲ್ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ಇಲ್ಲಿ ಇನ್ಕ್ಲೂಡ್ HSRP ಫ್ರೇಮ್ ಕೂಡ ಬೇಕಾ ಅಂತ ಕೇಳ್ತಿದೆ. ಹೌದು ಅಂತ ನಾವು ಸೆಲೆಕ್ಷನ್ ಮಾಡ್ತಿದ್ದೀನಿ. ಬೈಕ್ ಆರ್ ಫ್ರೇಮ್ ಮತ್ತು 40% ಡಿಸ್ಕೌಂಟ್ ಇದೆ ಪ್ರೈಸ್. ಟೂ ವೀಲರ್ ಇರೋದ್ರಿಂದ ನನಗೆ ಅದು ಟೂ ವೀಲರ್ ತೊಗೊಳ್ತೀವಿ ಬಿಡಿ. ಇಲ್ಲಿ ನೋಡಿ, ಈಗ ನಾನು ಇದು ಇನ್ಕ್ಲೂಡ್ HSRP ಫ್ರೇಮ್ ತೊಗೊಂಡಿಲ್ಲ ಅಂದರೆ ಅಮೌಂಟ್ ಬೇರೆ ಚೇಂಜ್ ಆಗ್ತಾಯಿದೆ. ಸಪೋಸ್ ಇನ್ ಕೇಸ್ ಇದು ತೊಗೊಂಡ್ರೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಸೊ ಇದಕ್ಕೆ ನೋಡಿದ್ರೆ ನಿಮಗೆ ಇಲ್ಲಿ ಸ್ಲಾಟ್ ಕೊಟ್ಟಿದ್ದಾರೆ. ಸ್ಲಾಟ್ ಇನ್ ದ ಸೆನ್ಸ್ ಕನ್ಸಾಲಿಡೇಟೆಡ್, ಯಾವುದೇ ಇದಕ್ಕೆ ಏನೇನು ಅಂತ ಎಲ್ಲ ಪ್ರೈಸು ಅಮೌಂಟೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರೇಮ್ ಕಾಸ್ಟು 125 ನೋಡಿ. ಇಲ್ಲಿ ನಾನು ಫ್ರೇಮ್ ತೆಗೆದ್ರೆ ಅದು 125 ಹೋಗುತ್ತೆ. ನಾನು ಇಲ್ಲಿ ಫ್ರೇಮ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ 125 ಬರುತ್ತೆ. ಕನ್ವೀನಿಯನ್ಸ್ ಫೀ ಎಷ್ಟು ಅಂತ, ಡೆಲಿವರಿ ಚಾರ್ಜ್ ಎಷ್ಟು ಅಂತ, ಟೋಟಲ್ ಎಲ್ಲ ಸೇರಿ ಇದಕ್ಕೆ CGST SGST ಎಲ್ಲ ಸೇರಿ 767 rupees ನನಗೆ ಹೇಳ್ತಾ ಇದೆ. ಸೊ ಈ ಇದಕ್ಕೆಲ್ಲ ನಾನು ಓಕೆ ಅಂದ್ಬಿಟ್ಟು ನಾನು ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪೇ ಆನ್ಲೈನ್ ಅಂತ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ ಇದು ಎಲ್ಲ ಓಕೆ ಆಗಿದೆ. ಓಕೆ, ಪೇ ಆನ್ಲೈನ್ ಅಂತ ಕೊಡ್ತೀನಿ. ಈಗ ನೋಡೋಣ ಏನಾಗುತ್ತೆ ಅಂತ ನೋಡೋಣ. ಹಾಂ ಫ್ರೆಂಡ್ಸ್, ಇವಾಗ ಇಲ್ಲಿ ನಿಮ್ಗೆ ಆಪ್ಷನ್ ಕಾಣ್ತಾ ಇದೆ. ನಿಮಗೆ ಏನಂತ ಕಾಣ್ತಾ ಇದೆ ಇಲ್ಲಿ ನೋಡಿ, UPI ಕಾರ್ಡ್ ಪೇಮೆಂಟು, ನೆಟ್ ಬ್ಯಾಂಕಿಂಗು, ವ್ಯಾಲೆಟು, ಪೇ ಲೇಟರ್ ಈ ಥರ ಎಲ್ಲ ಆಪ್ಷನ್ ಇದೆ. ಸೊ ನಾವು UPI ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. UPIನಲ್ಲಿ ಇಲ್ಲಿ ನೋಡಿ, ಶೋ QR ಕೋಡ್ ಅಂತ ಬರ್ತಾ ಇದೆ. ಇದು ತೋರಿಸಿದ್ರೆ ಕಂಟಿನ್ಯೂ ಆನ್ ಪೇ, ಸೊ ಇಲ್ಲಿ ನಾವು ಸ್ಕ್ಯಾನ್ ಮಾಡಿದ್ರೆ ಅದು ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಸ್ನೇಹಿತರೆ ನೋಡ್ತಾ ಇರಿ, ಈಗ ನಾನು ಪೇಮೆಂಟ್ ಪ್ರಾಸೆಸ್ ಆಗಿದೆ. ನಾನು ನನ್ನ ಮೊಬೈಲಲ್ಲಿ ತೋರಿಸ್ತಾ ಇದೆ QR ಕೋಡ್. ಸೊ ಇಲ್ಲಿ ಬಂತು ನೋಡಿ, ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಸೊ ನೆಕ್ಸ್ಟ್ ಏನು ಬರುತ್ತೆ ಅಂತ ನೋಡೋಣ. ಸೊ ವೆರಿಫೈ ಡೀಟೇಲ್ಸ್ ಅಂತ ಪೇ ಆಯಿತು. ಸೊ ಡನ್. ನನಗೊಂದು ಮೆಸೇಜ್ ಕೂಡ ಬಂದಿದೆ ನನ್ನ ಮೊಬೈಲಲ್ಲಿ, ಯುವರ್ HSRP ಬುಕ್ಕಿಂಗ್ ಆರ್ಡರ್ ID ಸೋ ಅಂಡ್ ಸೋ ಅಂತ ಬಂದಿದೆ. ವೆಹಿಕಲ್ ನಂಬರ್ ಸಮೇತ ಎಲ್ಲ ಬಂದಿದೆ.
ಈ ಸಕ್ಸಸ್ ಅಂತಲೂ ಕೂಡ ನನಗೆ ಒಂದು ಮೆಸೇಜ್ ಬಂದಿದೆ. ಇಲ್ಲಿ ಕೂಡ ನನಗೆ ಕಾಣ್ತಾ ಇದೆ ಇಲ್ಲಿ ವೆಬ್ಸೈಟಲ್ಲಿ HSRP ಪ್ಲೇಟ್ ಅಪಾಯಿಂಟ್ಮೆಂಟ್ ಅಂತ. ಸೊ ಇದನ್ನು ನಮ್ಮದು ಪ್ರಾಸೆಸ್ ಇಲ್ಲಿವರೆಗೂ ಆಗಿದೆ. ಈಗ ಇಲ್ಲಿ ನಿಮಗೆ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆ, ಸ್ಕ್ಯಾನ್ ಟು ಡೌನ್ಲೋಡ್ ದ ರೆಸಿಪ್ಟ್ ಅಂತಲೂ ಇದೆ. ಸ್ಕ್ಯಾನ್ ಕೂಡ ಮಾಡೋದನ್ನು ಬರುತ್ತೆ ಒಂದು ಆಪ್ಷನ್, ಪ್ರಿಂಟ್ ಆರ್ ಪ್ರಿಂಟ್ ಅಂತಿದೆ. ಸೊ ನಾನು ಪ್ರಿಂಟ್ ಆಪ್ಷನ್ ಕೊಡ್ತೀನಿ ಇಲ್ಲಿ ನೋಡೋಣ. ಪ್ರಿಂಟ್ ಆಪ್ಷನ್ ಕೊಟ್ಟರೆ ಏನಂತ ತೋರಿಸುತ್ತೆ ಅಂತ ನೋಡಿದ್ರೆ ನಿಮಗೆ ಇಲ್ಲಿ ಎಲ್ಲ ಡಿಟೇಲ್ ಇದೆ ನೋಡಿ, ಫಿಟ್ಮೆಂಟ್ ಸೆಂಟರ್ ಅಡ್ರೆಸ್ ಎಲ್ಲ ಇದೆ, ಎಲ್ಲ ಓಕೆ ಆಗಿದೆ ನನ್ನ ಪ್ರಕಾರ. ಇದು ಫಿಟ್ಮೆಂಟ್ ಸೆಂಟರ್ ನೇಮ್ ಇದು. ಓಕೆ ಓಕೆ ಪ್ರಿಂಟ್ ಅಂತ ಆಪ್ಷನ್ ಕೊಡ್ತಾ ಇದ್ದೀನಿ, ನಾನೀಗ ಪ್ರಿಂಟ್ ಕೊಟ್ಟಿದ್ದೀನಿ. ಇಲ್ಲಿ ಡೌನ್ಲೋಡ್ ಆಗಿದೆ, ಇದನ್ನು ನೋಡೋಣ ಓಪನ್ ಮಾಡಿ ಏನಂತ. ಸೊ ಈ ರೀತಿ ಇಲ್ಲಿ ಓಪನ್ ಆಗ್ತಾ ಇದೆ ನೋಡೋಣ. ಸೊ ಈ ರೀತಿ ನಮಗೆ ವೆಹಿಕಲ್ದು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಪಾಯಿಂಟ್ಮೆಂಟ್ ಅಂತ ಓಪನ್ ಆಗಿದೆ. ಸೊ ದಿಸ್ ಈಸ್ ಮೈ ಫೈನಲ್ ಕನ್ಫರ್ಮೇಷನ್ ಅಂತ ನಾನು ಹೇಳ್ಬೋದು ನಿಮಗೆ. ಸೊ ಫ್ರೆಂಡ್ಸ್, ಇದು ನೀವು ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಥ್ರೂ ಆನ್ಲೈನಿಂದ. ಸೊ ನನಗೆ ಸ್ವಲ್ಪ ಸ್ಟಾರ್ಟಿಂಗು ಸರ್ವರ್ದು ಪ್ರಾಬ್ಲಮ್ ಇದ್ದಾಗ ಸ್ಲೋ ಅನ್ನಿಸ್ತು, ಆಮೇಲೆ ಆಮೇಲೆ ಈಸಿ ಆಗಿದೆ ನನಗೆ, ಇದರಲ್ಲಿ ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.